ರಿಯಲ್ ರಿಯಾಲಿಟಿ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಬ್ರೇಕ ಮುಂಚೆ ಚಂದ್ರಚೂಢ ಅವರು ಹೇಳ್ತಾ ಇದ್ರು ಸ್ವಲ್ಪ ಬಲಪಂಥೀಯ ಓಲೈಕೆಗಳನ್ನ ಉಪೇಂದ್ರ ಅವರು ಮಾಡ್ತಾರೆ ಈ ಹಿಂದೆ ಮೋದಿ ಅವರನ್ನ ಹೊಗಳಿದ್ದಾರೆ ಚೆನ್ನಾಗಿ ಸ್ಪಷ್ಟಪಡಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವ್ರ ತರ ನಾನು ಅದನ್ನು ಕ್ಲೀಶೆಯಾಗಿ ತಗೊಂಡು ಉಪೇಂದ್ರ ಅವರು ಎ ವಿಪಿಲ್ ಇದ್ರಂತೆ ಆರ್ ಎಸ್ ಎಸ್ನವ್ರಂತೆ ಅಥವಾ ಅವರು ಯಾವುದೋ ಒಂದು ಜಾತಿಗೆ ಸೇರಿದವರಂತೆ ಅವರು ಗಣಪತಿ ಪೂಜೆ ಮಾಡೋರಂತೆ ಮಾರಂಬನ್ ಮಾಡೋರು ಅಲ್ಲವಂತೆ ಅವರು ಇದುವರೆಗೂ ಮೋದಿಯ ಎಲ್ಲಾ ಅಭಿಪ್ರಾಯಗಳಿಗೂ ನಾನು ಬೆಂಬಲ ವ್ಯಕ್ತಪಡಿಸಿರೋರಂತೆ ಜಿ ಎಸ್ ಟಿ ಬಂದಾಗ ಖುಷಿ ಪಟ್ಟವರಂತೆ ಡಿಮಾನಟೈಷನ್ ಸಪೋರ್ಟ್ ಮಾಡಿದವರಂತೆ ಇದು ಯಾವುದೇ ವಿಷಯಗಳನ್ನ ಇಟ್ಕೊಂಡು ನಾನು ಅವ್ರನ್ನ ಕ್ಲೀಶೆಯಿಂದ ವಿಮರ್ಶೆ ಮಾಡಕ್ ನೋಡ್ದಲೆ ಒಬ್ಬರು ಹೊಸದಾಗಿ ಏನೋ ಮಾಡಕ್ ಬಂದಿದ್ದಾರೆ ಅನ್ನೋದನ್ನ ನಾನು ಸ್ವಾಗತಿಸ್ತೀನಿ ಅಂತ ನಾನು ಮೊದಲನೇ ಅಂಶನೇ ಹೇಳಿ ಕುಮಾರ್ ಸರ್ ನನಗೆ ಅದು ಪ್ರಾಬ್ಲಮ್ ಕುಮಾರ್ ಉಪೇಂದ್ರ ಅವರು ಕನ್ನಡ ಧ್ವಜದ ಬಗ್ಗೆ ಮಾತಾಡಲಿಲ್ಲ ಚೈನಾ ಯುದ್ಧದ ಬಗ್ಗೆ ಮಾತಾಡಿದ್ರು ಅನ್ನೋದು ನಿಮಗೆ ಅಬ್ಜೆಕ್ಷನ್ ಹೌದು ಖಂಡಿತ ಈ ನಾಡಿನಲ್ಲಿ ರಾಜಕಾರಣ ಮಾಡಲಿಕ್ಕೆ ಪ್ರಾರಂಭಿಸ್ಬೇಕಾದಂತವ್ರು ಈಗಾಗ್ಲೇ ಪ್ರಾರಂಭಿಸಿದವರು ಕೂಡ ಇರೋ ಸಂದರ್ಭದಲ್ಲಿ ಪ್ರಾರಂಭಿಸಬೇಕಾದವರು ಆ ವಿಚಾರವಾಗಿ ಮಾತಾಡಿದ್ರೆ ಇವ್ರಿಗೇನು ನಷ್ಟ ಆಗುತ್ತೆ ಅಲ್ಲ ನಷ್ಟ ಅಂತಲ್ಲ ಸರ್ ಅಂದ್ರೆ ಭಿನ್ನಾಭಿಪ್ರಾಯಗಳು ಇರಬಾರ್ದ ಭಾರತಕ್ಕೆ ಒಂದು ಧ್ವಜ ಇದೆ ಕರ್ನಾಟಕಕ್ಕೆ ಇನ್ನೊಂದು ಪ್ರತ್ಯೇಕ ಧ್ವಜ ಅದು ಇರುವಂತದ್ದು ನಿಜ ಕನ್ನಡದ ಧ್ವಜ ಅದಕ್ಕೆ ಸಂವಿಧಾನಿಕ ಮಾನ್ಯತೆ ಯಾಕೆ ಬೇಕು ಅವರು ಪ್ರಶ್ನೆಲ್ ಪಾರ್ಟಿ ಅವರಲ್ಲ ಈ ತರದ ವಿಚಾರ ಏನಾದ್ರು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಒಂದ್ ವೇಳೆ ಆ ಏನ ಇದ್ರೆ ಖಂಡಿತವಾಗೂ ಕರ್ನಾಟಕದಲ್ಲಿ ಅವ್ರಿಗೆ ಉಳಿಗಾಲ ಇಲ್ಲ ಈ ನಾಡಿನ ಮಕ್ಕಳು ಕನ್ನಡದ ವಿಚಾರವಾಗಿ ಧ್ವನಿ ಎತ್ತುವಂತ ಹುಡುಗರು ಅವರಿಂದ ಅವರನ್ನ ಬೆಂಬಲಿಸಲ್ಲೂ Very rude. ಯಾರಿಗೂ ಆ ರೀತಿಯಾದಂತ ಒಂದು ನಾವ್ ಹೇಳ್ತಿರೋದು ನಾವು ಬೆಂಬಲಿಸ್ತಿವೋ ಇಲ್ವೋ ಅಂತ ಹೇಳ್ತಿರೋದು ಅವ್ರು ರಾಜಕಾರಣ ಮಾಡ್ಬಾರ್ದು ಅಂತ ಹೇಳ್ತಿಲ್ಲ ಕನ್ನಡದ ಧ್ವಜ ಅಂತ ಮಾತಾಡಿದ್ರೆ ಮಾತ್ರ ನೀವು ಡೆಮೋಕ್ರಸಿ ಪ್ರಜಾಪ್ರಭುತ್ವ ಇವತ್ತು ನಾವೆಲ್ಲ ಕೇಳ್ತೀವಿ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿದೆ ಅಂತ ಕೇಳ್ತೀವಿ ಹಾಗಾದ್ರೆ ಎಲ್ಲಿದೆ ನಮ್ ಫ್ರೀಡಮ್ ಆಫ್ ಸ್ಪೀಚ್ ನಮ್ ನಮ್ಮ ಅನಿಸಿಕೆಗಳನ್ನ ನಮಗೆ ಹೇಳ್ಕೊಳ್ಲಿಕ್ಕೂ ಒಂದ್ ಸ್ಪೇಸ್ ಇಲ್ವಾ ಹಾಗಾದ್ರೆ ನಮ್ಗೆ ಯಾಕೆ ಹೇಳ್ಬಾರ್ದು ಉಪೇಂದ್ರ ರಾಜಕೀಯಕ್ಕೆ ಬರೋದನ್ನ ಅವ್ರು ಕನ್ನಡದ ಧ್ವಜ ಬೆಂಬಲಿಸ್ತಾರೋ ಇಲ್ವೋ ಅನ್ನೋದಕ್ಕಷ್ಟೇ ಸೀಮಿತಗೊಳಿಸಬೇಡಿ ಸರ್ ಇಲ್ಲ ಹರೀಶ್ ಕುಮಾರ್ ಹರೀಶ್ ಕುಮಾರ್ ಅವರೇ ಕನ್ನಡದ ಹೋರಾಟಗಾರರಾಗಿರುವಂತಹ ನೀವು ಕೂಡ ಭಾವನಾತ್ಮಕ ವಿಷಯಗಳನ್ನ ಇಟ್ಕೊಂಡು ಆಟ ಆಡೋದಕ್ ನೋಡಬೇಡಿ ದುಡ್ಡೇ ಇಲ್ಲದೆ ರಾಜಕಾರಣವನ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳ್ತಾರೆ ನೀನು ಕನ್ನಡದ ಧ್ವಜವನ್ನ ಬೆಂಬಲಿಸು ಬಿಡಪ್ಪ ದುಡ್ಡೇ ಇಲ್ಲದೆ ರಾಜಕಾರಣ ಮಾಡೋಣ ಬಾ ಅನ್ನುವಂತ ಒಂದು ಮಾತನ್ನ ನೀವು ಹೇಳಿದ್ರೆ ಶುಭಾಷ್ ಅನ್ಬೋದು ನಿಮಗೆ ನಾವು ನಾವು ಅದನ್ನ ಗೌರವಿಸ್ತೀವಿ ಅಂತಾನೆ ಹೇಳಿದ್ವಿ ನಾವು ಅದನ್ನ ಧಿಕ್ಕರಿಸ್ತೀವಿ ಅಂತ ಹೇಳಲಿಲ್ಲ ಅದನ್ನ ಅನುಮಾನ ದೃಷ್ಟಿಯಲ್ಲಿ ನೋಡ್ತೀವಿ ಅಂತಾನು ಹೇಳಿಲ್ಲ ನಾವು ಅದನ್ನ ಗೌರವಿಸ್ತೀವಿ ಅದ್ರ ಜೊತೆ ಜೊತೆಯಲ್ಲಿ ಈ ನಾಡು ಪರವಾದಂತ ನುಡಿ ಪರವಾದಂತ ಧ್ವನಿ ಎತ್ತವರು ಉಪೇಂದ್ರ ಆಗಬೇಕು ಅಂತ ಬಯstar ತಪ್ಪ ತಪ್ಪಾ ಅಲ್ಲ ಹುಳಿಗಲ ಇಲ್ಲ ಅಂತ ನೀವು ಹೇಳ ಐ ವಾಂಟ್ ರೆಂಟರ್‌ಪ್ರೀಟ್ ಹಿಯರ್ ಏನಂದ್ರೆ ಕನ್ನಡದ ಧ್ವಜ ಅಂತ ಬಂದಾಗ್ಲೂ ಕೂಡ ಕಾಂಗ್ರೆಸ್ನವರೆಲ್ಲರೂ ಕನ್ನಡ ಕನ್ನಡ ಧ್ವಜ ಅಂತ ಬಂದಿದ್ದಾರೆ ಇಲ್ಲ ಇಲ್ಲ ನನಗೆ ಅರ್ಥ ಆಗಿ ನಿಮಗೆ ಅರ್ಥ ಮಾಡಿಸ್ತಾ ಇದೀನಿ ಬೇಡ ಕಾಂಗ್ರೆಸ್ನವರು ಹಾಗೆ ಹೇಳ್ತಾ ಇದ್ದಾರೆ ಬಿಜೆಪಿಯವರು ಕನ್ನಡ ಧ್ವಜನ ವಿರೋಧಿಸಿ ಹಿಂದಿ ಹೇರಿಕೆಯನ್ನು ಮಾಡಿ ಅವರು ಇಡೀ ಇಶ್ಯೂನ ಡೈವರ್ಟ್ ಮಾಡಿ ಚೀನಾ ಬಗ್ಗೆ ಮಾತಾಡ್ತಾ ಇದ್ದಾರೆ ಚೀನಾ ಮತ್ತು ವಾರ್ ಆಗೇ ಹೋಯ್ತು ಅಂತ ಕೆಲವರೆಲ್ಲ ಮಾತಾಡ್ತಿದ್ದಾರೆ ಆಲ್ರೆಡಿ ವಾರ್ ಶುರು ಆಗ್ಬಿಟ್ಟಿದೆ ಗನ್ ಇದೆ ನಮಗೂ ಗೊತ್ತಿಲ್ಲ ಫ್ಯಾಕ್ಸ್ ಏನು ಅಂತ ಟಿವಿಗಳಲ್ಲಿ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ್ರೆ ನೋಡ್ಕೋಬೇಕು ಅಥವಾ ನಂಬ್ಕೋಬೇಕು ಈ ತರ ಇಶ್ಯೂ ಇರುವಾಗ ಪ್ರತಿ ಇಶ್ಯೂ ಕನ್ನಡದ ಧ್ವಜ ಇಶ್ಯೂ ಇಂದ ಹಿಡಿದು ಎಲ್ಲಾ ಇಶ್ಯೂಗೂ ಎರಡು ಪಕ್ಷಗಳು ಮತ್ತೆ ಎಡಬಲ ಅಂತ ಬಂದು ಕೂತಾಗ ಉಪೇಂದ್ರ ಅವರು ಮಾತಾಡ್ತಿರೋ ರೀತಿಗಳಲ್ಲಿ ಹೇಗಿದೆ ಅಂದ್ರೆ ಇದನ್ನ ಮರೆಸಿ ಅದನ್ನು ಹೆಚ್ಚು ಮಾಡುವಂತ ಇಶ್ಯೂ ಇದನ್ನ ಮಾಡಬಾರದು ಪ್ರಾದೇಶಿಕತೆಗೆ ಒತ್ತು ಕೊಡಬೇಕು ಅಂತ ಅವರು ಅಂತಿದ್ದಾರೆ ಅಂತ ಅನ್ಕೊಂತ ಇದೀನಿ ಅಷ್ಟೇ ಅವರೇ ಚಂದ್ರಚೂಡ್ ಅವರೇ ಮತ್ತೆ ಹರೀಶ್ ಕುಮಾರ್ ಅವರೇ ನಾನು ಇದನ್ನ ಸೆಲೆಕ್ಟಿವ್ ಅಮ್ನೇಸಿ ಅಂತ ಕರಿತೀನಿ ಕಾವೇರಿ ಇಶ್ಯೂ ಆದಾಗ ಉಪೇಂದ್ರ ಅವರು ಮಾತನಾಡಿದಂತಹ ರೀತಿ ಉಳಿದೆಲ್ಲ ರಾಜಕಾರಣಿಗಳಿಗಿಂತಲೂ ಸೆನ್ಸಿಬಲ್ ಆಗಿತ್ತು ಅಂತ ನನಗನ್ಸುತ್ತೆ ನಮ್ಮಲ್ಲಿ ಬಿದ್ದಿರುವ ನೀರನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ ನಾವು ತಮಿಳ್ನಾಡು ಜೊತೆ ಹೊಡೆದಾಡೋ ಅವಶ್ಯಕತೆ ಇಲ್ರೋ ಇಲ್ರೋ ಅನ್ನುವಂತ ಮಾತನ್ನ ಹೇಳಿದ್ರು ರಾಜಕಾರಣದ ಇನ್ನೊಂದು ಹೊಸ ಐಡಿಯಾ ತರ್ತಾ ಇದ್ದಾರೆ ಸರ್ ನಮ್ಮ ಈಗ ನಮ್ಮ ನಮ್ಮ ಕೈಯಲ್ಲಿರುವಂಥ ಇಶ್ಯೂಗಳನ್ನು ಇಟ್ಕೊಂಡು ಈ ಇಶ್ಯೂ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಹೇಳು ನಿನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಒಂದೇ ಆದ್ರೆ ನೀನ್ ಇಲ್ಲಿ ಬದುಕ್ತಿಯಾ ಇಲ್ಲದೆ ಹರೀಶ್ ಕುಮಾರ್ವಾಗಿಯೂ ಇದೆ ಸರ್ ವಿರೋಧಿಸ್ತಾರೆ ಆ ವಿಷಯ ಮಾತಾಡಿಲ್ಲ ನಿಮ್ಮ ವಿರೋಧಿಗಳೇ ಬೇಕು ಅಂತ ಹರೀಶ್ ಕುಮಾರ್ ಅವರ ಮಾತಾಡದೆಲ್ಲ ನಿಮ್ಮ ವಿರೋಧಿಗಳ ಇಲ್ಲ ಇಲ್ಲ ಹಂಗಲ್ಲ ನಾವು ಬಯಸ್ತಾ ಇದ್ದೀವಿ ಬಂದಿದ್ದೀವಿ ಸರ್ ಅವ್ರು ಮಾತಾಡಬೇಕು ಅಂತ ಬಯಸ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ರಾಜಕೀಯ ಅನ್ನೋದು ನೀವು ಈಗ ಹೇಳ್ದಂಗೆ ಸೆಲೆಕ್ಟಿವ್ ಅಮ್ನೇಶಿ ಆಗಿ ಅಥವಾ ಒಂದು ಇಮೋಷನಲ್ ವಿಷಯಗಳ ಬಗ್ಗೆ ಯಾವುದೋ ಒಂದು ಈಗ ನೋಡಿ ಯು ಪಿನಲ್ಲಿ ಅಷ್ಟು ಜನ ಮಕ್ಕಳು ಸತ್ತೋಗಿದ್ದಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಇನ್ನೊಂದೇನೋ ಮದ್ರಾಸಾದಲ್ಲಿ ನಾಳೆ ಇದು ಈ ತರ ಅಂದ್ರೆ ಏನು ಎಲ್ಲಿ ಇದು ಸೆಲೆಕ್ಟಿವ್ ಅಮ್ನಿಷ ಅಂತ ಹೇಳ್ಬೋದು ಅದಕ್ಕೆ ಅಥವಾ ಯಾವುದೋ ಒಂದು ಇಶ್ಯೂ ಮೇಲೆ ನೀವು ನಮ್ಮ ಕಡೆನೇನ್ಸ್ಟ್ಜೆ ಉಪೇಂದ್ರ ಏನು ಇದು ನೂರಾರು ಜನ ಹುಡುಗರು ಮಾತಾಡ್ತಾ ಇರೋದು ಯುವಕರು ಮಾತಾಡ್ತಾ ಇರೋದು ಏನು ಅಂತಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ ಈಗ ಉಪೇಂದ್ರ ಅವರು ಇಷ್ಟು ದೊಡ್ಡ ಬದಲಾವಣೆಯನ್ನೆಲ್ಲ ಮಾತಾಡ್ತಿದ್ದಾರೆ ನಿಜಕ್ಕೂ ಸಂತೋಷ ಹಣ ಇಲ್ಲದ ರಾಜಕಾರಣ ಇನ್ವೆಸ್ಟ್ಮೆಂಟ್ ಇಲ್ಲದ ಬಿಸ್ನೆಸ್ ಇಲ್ಲದ ರಾಜಕಾರಣ ಎಲ್ಲವೂ ಸರಿ ಸರ್ ಎಲ್ಲವೂ ಸರಿ ಸರ್ ಇದೇ ಮಹದಾಯಿ ವಿಚಾರದಲ್ಲಿ ರಕ್ತದಲ್ಲಿ ಪತ್ರ ಬರ್ಕೊಟ್ಟು ಆ ಜನರನ್ನ ಮೋಸ ಮಾಡಿದ ರಾಜಕಾರಣಗಳನ್ನು ನಾವು ನೋಡಿದೀವಿ ಸರ್ ಇದೇ ತರ ಮಾತಿನ ವೀರರನ್ನು ನೋಡಿದೀವಿ ಸರ್ ಸಿನಿಮಾದವರಾಗಿ ಉಪೇಂದ್ರ ಅವರು ಬಂದು ಮಹದಾಯಿ ವಿಚಾರದಲ್ಲಿ ಏನ್ ಮಾತಾಡಿದ್ರು ಅಂತ ಕೇಳಿದೀವಿ ಅದೇ ತರ ಇದುವರೆಗೂ ಯಾವುದೇ ಒಂದೇ ಒಂದು ಇಶ್ಯೂ ಇಟ್ಕೊಂಡು ಲಾಜಿಕಲ್ ಎಂಡ್ ಬರೋ ತನಕ ಒಂದೇ

ಅವರು ಇಷ್ಟು ವರ್ಷದ ಮಾತು ಎರಡು ದಿನದ ಮಾತಿದೆಯಲ್ಲ ಇದನ್ನ ಇಟ್ಕೊಂಡು ಮಾತಾಡ್ತಾ ಇಲ್ಲ ಅವರು ಜನರ ಮುಂದೆ ಬರುವಾಗ ಕಾಂಕ್ರೀಟ್ ಆಗಿ ಇದುವರೆಗೂ ಸರ್ ನಾವು ನೋಡಿರುವ ಜನ ನಾಯಕರು ಹೇಗಿದ್ದಾರೆ ಅಂತಂದ್ರೆ ಒಂದು ಇಶ್ಯೂ ಬೇಸ್ಡ್ ಆಗಿ ಬರ್ತಾರೆ ಇಶ್ಯೂ ಇಟ್ಕೊಂಡು ಮಾತಾಡ್ತಾರೆ ಇವರು ಪರ್ಟಿಕ್ಯುಲರ್ ಆಗಿ ಯಾವ ಇಶ್ಯೂ ಬಗ್ಗೆ ಮಾತಾಡ್ತಾ ಇಲ್ಲ ಡೀಪ್ ರೂಟೆಡ್ ಆಗಿ ಹೋಗಿಲ್ಲ ಇವರು ಇವ್ರು ಮಾತಾಡ್ತಿರೋದು ಒಂದೇ ಮಾತನ್ನ ಪದಗಳಿಂದ ಮಾತಾಡಿ ರಾಜಕೀಯ ಮಾಡಕ್ಕಾಗಲ್ಲ ಆಗಲ್ಲ ಅವರೇ ಇದುವರೆಗೂ ಒಂದು ಸೆಟ್ ಪ್ಯಾಟರ್ನ್ ಇದೆ ಆ ಪ್ಯಾಟರ್ನ್ ನಲ್ಲಿ ಉಪೇಂದ್ರ ಫಿಕ್ಸ್ ಆಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲ ಅಬ್ಜೆಕ್ಷನ್ಗೆ ಕಾರಣ ಅನ್ನೋದಾದ್ರೆ ನಾನು ಸೆಟ್ ಪ್ಯಾಟರ್ನ್ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ ನಾನು ಹೇಳ್ತಾ ಇರೋದು ಜನಪರವಾಗಿ ಒಂದು ಇಶ್ಯೂನ ಹಿಡಿದು ಅಥವಾ ಯಾವದರದು ಮಾತಾಡಿಲ್ಲ ಅವರು ಇದುವರೆಗೂ ಅಲ್ಲ ಪಾಯಿಂಟ್ ಟೇಕನ್ ಪಾಯಿಂಟ್ ಟೇಕನ್ ಮಾತಾಡಿಲ್ಲ ಅವರು ಇದುವರೆಗೂ ಈ ಈ ದೇಶದಲ್ಲಿ ಈ ದೇಶದಲ್ಲಿ ಅರವಿಂದ್ ಕೇಜ್ರಿವಾಲ್ ಅನ್ನುವಂತವರು ಭ್ರಷ್ಟಾಚಾರ ವಿರೋಧಿ ಹೋರಾಟ ಅಂತ ಅದು ಕೂಡ ಅನೇಕರಿಗೆ ಸಿನಿಕತೆ ಅಂತಾನೆ ಅನ್ಸಿತ್ತು ಸರ್ ನೋ ತೆಲಂಗಾಣ ಪ್ರತ್ಯೇಕ ರಾಜ್ಯ ಹೋರಾಟ ಶುರುವಾದಾಗ ಅದು ಕೂಡ ಸಿನಿಕತೆ ಅಂತಾನೆ ಅನ್ಸಿತ್ತು ಅನೇಕರಿಗೆ ಅನ್ಸಿತ್ತು ಅತಿ ದೊಡ್ಡ ನಾನು ಬರ್ತೀನಿ ಒಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಇನ್ನೊಂದು ತುಂಬಾ ಸಣ್ಣ ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬರ್ತೀನಿ